ಅಕ್ಷಯ್, ಯಾಕೋ ಈ ರೀತಿ ಮಾತಾಡಿದೆ? ಇನ್ ಹೇಗಣ್ಣ ಮಾತಾಡ್ಬೇಕು, ಅವ್ನು ಯಾರು ಏನು ಅಂತಾನೆ ಗೊತ್ತಿಲ್ಲ. ಸಡನ್ ಆಗಿ ಎಲ್ಲಿಂದ ಬಂದು ನನ್ನ ಅಪ್ಪ ಅಂತ ಕರೆದ್ರೆ ನನ್ನ ಮನ್ಸಿಗೆ ಹೇಗೆ ಅನ್ಸ್ಬೇಡ ಹೇಳು. ನಿನ್ಗೇನಾಗ್ತಾ ಇದೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇದೆ ಕಣೋ ಅಕ್ಷಯ್. ಸಂಬಂಧಗಳು ಅನ್ನೋದು ಬರೀ ರಕ್ತ ಸಂಬಂಧಗಳೇ ಆಗಬೇಕು ಅಂತ ಏನಿಲ್ಲ ಕಣೋ. ಪ್ರೀತಿ ಸಂಬಂಧ, ಮನಸ್ಸಿನ ಸಂಬಂಧನೂ ಮನುಷ್ಯರ ಜೀವನದಲ್ಲಿ ಆಕ್ಸಿಜನ್ ತರ ಕೆಲಸ ಮಾಡುತ್ತೆ ಅನ್ನೋದು ಮರಿಬೇಡ. ವಿನಾಯಕ ತಂದೆ ತಾಯಿ ಇದ್ರು ಇಲ್ದೇ ಇರೋ ತರ ಬದುಕ್ತಾ ಇರೋ ಅಂತ ಹುಡುಗ. ಅವನು ನನ್ನನ್ನ ಅಪ್ಪ ಅಂತ ಕರೀಲಿಲ್ಲ, ಅಥವಾ ಬೇರೆ ಯಾರನ್ನೂ ಅಪ್ಪ ಅಂತ ಕರೀಲಿಲ್ಲ, ನಿನ್ನನ್ನೇ ಅಪ್ಪ ಅಂತ ಕರೆದ. ಇದಕ್ಕೆ ಬಲವಾದ ರೀಸನ್ ಇದೆ ಅಂತ ನಾನು ಅನ್ಕೊಳ್ತೀನಿ ಕಣೋ. ಕಾರಣ ಇಲ್ಲದೆ ಯಾರು ಯಾರನ್ನೂ ಸಂಬಂಧ ಹಿಡಿದು ಕರೆಯೋದಿಲ್ಲ ಕಣೋ ಅಕ್ಷಯ್. ಎಲ್ಲೋ ಇನ್ನೆಲ್ಲೋ ಈ ಸಂಬಂಧಗಳು ಬೆಸ್ತಿರುತ್ತೆ ಕಣೋ. ನೋಡು, ವಿನಾಯಕನ್ಗೆ ನಿನ್ನ ಅಪ್ಪ ಅಂತ ಕರೆಯೋದ್ರಿಂದ ಸಂತೋಷ ಸಿಗತ್ತೆ ಅನ್ನೋದಾದ್ರೆ ನೀನ್ ಯಾಕೋ ಆ ಸಂತೋಷನ ಕಿತ್ಕೊಳ್ತೀಯಾ? ಅದು ಹಾಗಲ್ಲ ಅಣ್ಣ, ನಮ್ಮಿಂದ ಒಬ್ರಿಗೆ ಸಂತೋಷ ಕೊಡಕ್ ಆಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ಬೇಜಾರಂತೂ ಮಾಡಬಾರ್ದು ಕಣೋ. ಹೌದಣ್ಣ, ನೀನ್ ಹೇಳ್ತಿರೋದು ಸರಿಯಾಗಿದೆ. ಆ ಕ್ಷಣಕ್ಕೆ ನಾನು ಯಾಕೆ ಹಾಗೆ ರಿಯಾಕ್ಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಸಾರಿ ಪುಟ್ಟ, ನಾನು ಹಾಗೆ ಮಾತಾಡೋದಕ್ಕೆ ನಿನಗೆ ಬೇಜಾರಾಯ್ತಾ? ಸರಿ, ಹಾಗಿದ್ರೆ ನನ್ನ ಅಪ್ಪ ಅಂತ ಕರೆಯೋದ್ರಿಂದ ನಿನಗೆ ಸಂತೋಷ ಆಗುತ್ತೆ ಅಂದ್ರೆ ನನ್ನ ಅಪ್ಪ ಅಂತಾನೆ ಕರಿ, ನನಗೇನು ಬೇಜಾರಿಲ್ಲ. ಅವಳು ತಿಂಡಿ ಕೊಟ್ಟು ಕಳ್ಸಿದ್ರ? ಯಾರನ್ ಮರ್ತರು ನಂದಿನಿನ್ ಮರಿಯಕ್ ಆಗಲ್ವಲ್ಲಪ್ಪ, ಅವಳಿಗೆ ಆಲ್ರೆಡಿ ತಿಂಡಿ ಕಳ್ಸಿದೀನಿ, ತಾವು ತಿನ್ನಿ. ಅವಳಿಗೆ ಯಾಕೆ ತಿಂಡಿ ಕಳ್ಸೋದಕ್ಕೆ ಹೋದ?